ಚರ್ಮದ ಆರೋಗ್ಯಕ್ಕೆ ಒಂದು ಉತ್ತಮವಾದಂತ ಒಂದು ಮನೆಯಲ್ಲೇ ಮಾಡಬಹುದಾದಂತ ಜ್ಯೂಸ್ ರೆಡಿ ಆಗಿದೆ। हेलो नमस्ते एल्लरिगू। इवत्तिन वीडियोदल्लि ई सेके टाइम अल्ली अथवा बेसिगे टाइम अल्ली नम्म स्किन ग्लो आगलिक्के शाइनिंग बरलिक्के मत्ते ओळ्ळे कलर बरलिक्के ओंदु मैजिकल ज्यूस अन्नु याव तर माडि नावु कुडियबहुदु अन्नोदन्न हेळ्कोड्ता इद्दाने। नोडि इदे आ ज्यूस आल्मोस्ट वारदल्लि ओंदु एरडु सरि आदरू नानु इदन्न माडि कुडिता इर्तेने। ಬರಿ ಸ್ಕಿನ್ನಿಗೆ ಮಾತ್ರ ಅಲ್ಲ ತಲೆಕೂದಲಿಗೆ ಕೂಡ ತುಂಬಾನೇ ಒಳ್ಳೆಯದು ಹಾಗೇನೇ ಟೋಟಲ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು। ಆದಷ್ಟು ರೋಗರುಜಿನಗಳು ಕಮ್ಮಿ ಆಗುತ್ತೆ ಇದನ್ನ ರೆಗ್ಯುಲರ್ ಆಗಿ ಕುಡಿತಾ ಇದ್ರೆ। ವಿಡಿಯೋ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ। ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ನಮ್ಮ ಚಾನೆಲ್ ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ಸ್ ಎಲ್ಲರಿಗೂ। ಇವತ್ತು ನಾನು ನಿಮಗೆ ಒಂದು ಸ್ಕಿನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮವಾದಂತ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ। ಅದೇನ ಅಂತ ಹೇಳಿದ್ರೆ ಈಗ ಸಕೆ ಈ ಟೈಮ್ ನಲ್ಲಿ ಏನಾಗುತ್ತೆ ನಮ್ಮ ಸ್ಕಿನ್ ಇದೆಯಲ್ಲ ತುಂಬಾ ಕೆಲವರದ ಸ್ಕಿನ್ ಒಂದ ರೀತಿ ಡ್ರೈ ಆಗೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ। ಗ್ಲೋಯಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ। ಇದರಿಂದಾಗಿ ನಾನು ಇವತ್ತು ಹೇಳುವ ಒಂದು ಒಂದು ಜ್ಯೂಸ್ ನಾನು ಮಾಡಿ ತೋರಿಸ್ತಾ ಇದ್ದೇನೆ। ಇದನ್ನ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಇದೆಯಲ್ಲ ಗ್ಲೋ ಜಾಸ್ತಿ ಆಗುತ್ತೆ ಮತ್ತೆ ತುಂಬಾ ಶೈನಿಂಗ್ ಕೂಡ ಶೈನಿಂಗ್ ಬರ್ತದೆ। ಅದೇ ರೀತಿಯಲ್ಲಿ ತುಂಬಾ ಆರೋಗ್ಯವಾಗಿರ್ತದೆ। ನೋಡಿ ನಾನು ಈಗ ಮಾಡುವಂತ ಈ ಜ್ಯೂಸ್ ಇದೆಯಲ್ಲ ಪ್ರತಿದಿನ ನೀವು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಗಿಂತ ಮೊದಲು ಒಂದು ಅರ್ಧ ಮುಕ್ಕಾಲ್ ಗಂಟೆಗಿಂತ ಮೊದಲು ಕುಡಿದ್ರೆ ಅಂದ್ರೆ ಹೆಚ್ಚಕಡಿಮೆ ಒಂದು ತಿಂಗಳು ಕುಡಿರಿ ನಿಮಗೆ ಸ್ಕಿನ್ ನಲ್ಲಿ ಆಗುವ ಬದಲಾವಣೆ ಚೆನ್ನಾಗಿ ಗೊತ್ತಾಗ್ತದೆ। ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ತೀನಿ। ನೋಡಿ ನಾನು ಒಂದು ಎರಡು ಕ್ಯಾರೆಟ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಟೊಮ್ಯಾಟೋ ಇದಿಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ಜ್ಯೂಸ್ ಮಾಡೋಣ ಫಸ್ಟ್ ನೋಡಿ ಒಂದು ಜ್ಯೂಸ್ ಮಾಡುವಂತ ಮಿಕ್ಸಿನ್ ತಗೊಂಡಿದ್ದೇನೆ ಇದಕ್ಕೆ ನಾವು 1 ಬೈ 1 ಇಂಗ್ರೆಡಿಯಂಟ್ ಹಾಕೊಳ್ಳತಾ ಹೋಗೋಣ ನಾನು ಮುಕ್ಕಾಲು ಕ್ಯಾರೆಟ್ ನ ಹಾಕೊಳ್ಳತಾ ಇದ್ದೇನೆ ಸಾರಿ ಮುಕ್ಕಾಲು ಬೀಟ್ರೂಟ್ ನ ಹಾಕೊಳ್ಳತಾ ಇದ್ದೇನೆ ಎರಡು ಕ್ಯಾರೆಟ್ ಹಾಕೊಂಡಿದ್ದೇನೆ ನಂತರ ಈ ಟೊಮೆಟೊ ಕೂಡ ಹಾಕೊಳ್ಳೋಣ ಈಗ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೆಡಿಯಂಟ್ ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು ಇದನ್ನ ನಾನು ಹೆಚ್ಚಕಡೆ ಒಂದು ಒಂದು ಅರ್ಧ ಮುಷ್ಟಿಯಷ್ಟು ಅಷ್ಟು ಬೇಕಾಗಿಲ್ಲ ಒಂದು ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಪರವಾಗಿಲ್ಲ ಇದಿಷ್ಟನ್ನು ಹಾಕೊಂಡಿದ್ದೇನೆ ನಾನು ಇದಕ್ಕೀಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳತಾ ಇದ್ದೇನೆ ಈಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದನ್ನ ಒಂದು ಸ್ಟ್ರೈನರ್ ಇಂದ ನಾವು ಈಗ ಸೋಸ್ಕೊಳ್ಳೋಣ ನೋಡಿ ನಾನು ಕ್ಲೀನ್ ಆಗಿ ಸ್ಟ್ರೈನ್ ಮಾಡ್ಕೊಂತಾ ಇದ್ದೇನೆ ಸ್ಟ್ರೈನರ್ ಅಲ್ಲಿ ಸೋಸ್ಕೊಂತಾ ಇದ್ದೇನೆ ನಮಗೆ ಖಾಲಿ ಜ್ಯೂಸ್ ಸಾಕು ಉಳಿದಿರುವಂತ ಆ ವೇಸ್ಟ್ ಇದೆಯಲ್ಲ ಅದು ಬೇಕಿಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ನಾವು ಸ್ವಲ್ಪ ಪ್ರೆಸ್ ಮಾಡಿ ಜ್ಯೂಸ್ ಮಾತ್ರ ತೆಗೆದು ಬಿಡೋಣ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ತೆಗೆರಿ ಇಲ್ಲ ಬಟ್ಟೆಯಿಂದ ಹಿಂಡ್ಕೊಂಡ್ರು ಪರವಾಗಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸ್ ನ ನಾವು ತೆಗೆದು ಬಿಡಬೇಕು ಮ್ಯಾಕ್ಸಿಮಮ್ ಜ್ಯೂಸ್ ನ ಹಿಂಡಿ ತೆಗೆದು ಬಿಡಬೇಕು ನೋಡಿ ನಾನು ಜ್ಯೂಸ್ ನ ಸಂಪೂರ್ಣವಾಗಿ ತೆಗೆದು ಬಿಟ್ಟಿದ್ದೇನೆ ಇದನ್ನ ನಾವು ಬಿಸಾಡಬಹುದು ಯೂಸ್ ಇಲ್ಲ ಇದು ಜ್ಯೂಸ್ ರೆಡಿ ಆಗಿದೆ ಇದನ್ನ ನಾನು ಒಂದು ಗ್ಲಾಸ್ ಗೆ ಸರ್ವ್ ಮಾಡಿ ತೋರಿಸ್ತೇನೆ ಚರ್ಮದ ಆರೋಗ್ಯಕ್ಕೆ ಒಂದು ಉತ್ತಮವಾದಂತ ಒಂದು ಮನೆಯಲ್ಲೇ ಮಾಡಬಹುದಾದಂತ ಜ್ಯೂಸ್ ರೆಡಿ ಆಗಿದೆ ಇದಕ್ಕೆ ನೀವು ಸಕ್ಕರೆ ಏನು ಹಾಕೋಬೇಡ ಹೀಗೆ ಕುಡಿರಿ ಕುಡಿಲಿಕ್ಕೆ ಸ್ವೀಟಿಶ್ ಆಗಿರ್ತದೆ ಅಂದ್ರೆ ಯಾಕಂದ್ರೆ ನಾವು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಅನ್ನು ಉಪಯೋಗಿಸಿರೋದ್ರಿಂದ ಸ್ವೀಟ್ ಆಗಿರ್ತದೆ ಕುಡಿಲಿಕ್ಕೆ ಚೆನ್ನಾಗಿರ್ತದೆ ಇದನ್ನ ಪ್ರತಿದಿನ ಬೆಳಿಗ್ಗೆ ನೀವು ಹೆಚ್ಚಕಡೆ ಒಂದು ತಿಂಗಳು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಈವನ್ ನಮ್ಮ ಬ್ಲಡ್ ಅನ್ನು ಕೂಡ ಕ್ಲೀನ್ ಮಾಡ್ತದೆ ಹಿಮೋಗ್ಲೋಬಿನ್ ಕೂಡ ಇದರಲ್ಲಿ ಇಂಪ್ರೂವ್ ಆಗ್ತದೆ ಈವನ್ ಈ ಈ ನಾನು ಮಾಡಿರುವಂತ ಜ್ಯೂಸ್ ಇದೆಯಲ್ಲ ಇದನ್ನು ಕುಡಿಯೋದ್ರಿಂದ ನಿಮ್ಮ ಕೂದಲಿಗೆ ಕೂಡ ತುಂಬಾ ಉಪಯೋಗ ಆಗ್ತದೆ ದಯವಿಟ್ಟು ಈ ಜ್ಯೂಸ್ ನ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ತಿಳಿಸಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು।